ನಮ್ದು ಪ್ಯೂರ್ ನಾಟಿ ಸರ್, ಇದು ನಾಟಿ ಆದ ಇದು ಒಳ್ಳೆ ರುಚಿ ಭತ್ತ, ಒಳ್ಳೆ ಮಟನ್ ತಿನ್ನಕ್ಕೂ ಚೆನ್ನಾಗಿ ಅರವತ್ತಿದೆ ಸರ್. ಅರವತ್ತಲಿಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಬಂದು ನಿಂತವ, ಏನು ಲಾಭ ಏನೂ ಇಲ್ಲ, ಇದ್ರಲ್ಲಿ ಮರಗಳೆಲ್ಲ ಸಾಯ್ತಾವ, ಹೋಗ್ಬಿಡ್ತಾವ, ನಾವು ಕಾಪಾಡ್ತೀನಿ. ಮಲ್ಲೇಶ ಸರ್. ಯಾವ ಊರು ಸರ್ ನಿಮ್ಮದು? ಬೋದ್ಬಳು ಸರ್. ಎಷ್ಟು ವರ್ಷದಿಂದ ನೀವು ಮರಿ ಸಾಕ್ತಾ ಇದ್ದೀರಾ? 20 ವರ್ಷ ಆಯ್ತು ಸರ್. 20 ವರ್ಷ ಆಯಿತು. ಯಾವ ಮರಿ ಸಾಕ್ತಿದ್ದೀರಾ ಸರ್? ನಾಟಿ ಸರ್. ಬೇರೆ ತಳಿಗಳು ಸಿಗ್ತವೆ, ನೀವು ನಾಟಿ ಮೀನು ಸಾಕ್ತಾ ಇದ್ದೀರಾ ನೀವು? ಸರ್, ನಮ್ಮ ಅದೇ 20 ವರ್ಷದಿಂದ ಕಾದಿನ ಅದರಲ್ಲೇ ಬಂದ್ಬಿಡಿ ಸರ್ ನಾವು. ಅಂದರೆ ಕೆಲವರು ಫಾರ್ಮಲ್ಲಿ ಅಂದರೆ ಶೆಡ್ ಕಟ್ಕೊಂಡು ಸಾಕ್ತಾರೆ, ನೀವೇನಾಗ ಸರ್ ಕಾಡಲ್ಲೇ ಬಂದು ಮೇಯಿಸ್ತೀರಾ? ನಮ್ಗೆ ರೂಢಿಯಾಗ ವಯಸ್ಸು ಇದೆ, ಆಡನೇ ಕಾಯಿ ಕಂಡು ನಿಂತೀವಿ ಸರ್ ನಾವು. ಏನು ಲಾಭ ಏನೂ ಇಲ್ಲ ಇದ್ರಲ್ಲಿ. ಲಾಭ ಪಡೆಮನ್ಕ ಬಂದ್ರೆ ನಮ್ಮ ಕಾಡ್ಗ ಹತ್ರ ಹೋಗ್ಬೇಕು, ಮೇಯಿಸ್ಬೇಕು ಅಷ್ಟೇ. ಲಾಭ ಐತಿ ಸರ್ ಇಷ್ಟಿನ ಗಂಡ, ಇನ್ನು ಲಾಭ ಇಲ್ಲ. ಯಾಕೆ ಸರ್ ಲಾಭ ಇಲ್ಲ? ಏನು ಸರ್, ಎಲ್ಲ ಮರಗಳೆಲ್ಲ ಸಾಯ್ತಾವ, ಹೋಗ್ಬಿಡ್ತಾವ, ನಾವು ಕಾಪಾಡ್ತೀವಿ, ಇಂಜೆಕ್ಷನ್ ಮಾಡಿಸ್ತೀವಿ, ಅದು ಮರಗಳು ನಿಲ್ತಿಲ್ಲ. ನಮ್ಮದು ಸರ್, ನಮ್ಮ ಒಂದು 20 ಮರಗಳು, ಒಂದು 20 ಸರ್ ಕೂಲಿಗೆ ಸರ್, ಅವ್ರು ದೇವ್ರು ಬಿಟ್ರೆ ಮರಗಳು. ಹಾಂ, ಮೇಯಿಸ್ತೀನಿ ಸರ್. ನಮ್ಮ ಮೊದಲೊಂದು 60 ಸರ್, 60ಲಿಗೆ ಒಂದು 20 25 ಬಂದು ನಿಂತವ. ಏನಕ್ಕೆ ಸರ್ 20 ಬಂದೈತೆ? ಎಲ್ಲ ಕಾಯಿಲೆಯಿಂದ ಸತ್ತೈತೆ ಸರ್. ಅಂದರೆ ಕಾಯಿಲೆ ಅಂದರೆ ಯಾವ ಥರ ಕಾಯಿಲೆ ಬರುತ್ತೆ ಸರ್ ಮರಗಳಿಗೆ? ಅದೇ ಕುಂಟಕ ರೋಗ ಬರೋದು, ಕೆಂಬುಲು ಬರೋದು, ಗೊಣ್ಣ ಬರೋದು, ಹುಚ್ಚಿಕೊಳ್ಳೋದು, ಆ ಥರ ಬಂದು ಹೋಗ್ಬಿಟ್ಟು. ಸರ್, ಇವಾಗ ಒಂದು ಮರಿ ಎಷ್ಟು ಕೆಜಿ ಬರುತ್ತೆ ಸರ್? ಒಂದು ಮರಿ 15 ಕೆಜಿಯಿಂದ 20 ಕೆಜಿ ಬರುತ್ತೆ ಸರ್. ಅಂದರೆ ನಾಟಿ ಅಷ್ಟೇ ಸರ್ ಬರೋದು, ಜಾಸ್ತಿ ಏನು ಬರಲ್ವಾ? ಬರಲ್ಲ ಸರ್, ಅಷ್ಟೇ ಸರ್. ಸರ್, ಅಷ್ಟೇ ಬರುತ್ತೆ ಅಂತ ಹೇಳ್ತೀರಾ? ನಮ್ಗೆ ಗೊತ್ತಿಸ್ ಅದರಲ್ಲಿ ಅನುಭೋಗ, 20 ವರ್ಷದಿಂದ ಅನುಭೋಗ ಆದ ಸರ್ ನಮ್ಗೆ. ಅದಕ್ಕೆ ಅಂದರೆ ಸರ್, ನಿಮ್ಮ ತಾತಿನ ಕಾಲದಿಂದ ಮರಗಳು ತಗೊಂಡು ಬರ್ತಿದ್ದೀರಾ? ಒಂದು 20 ವರ್ಷ ಕಾಲದಿಂದ ಮೇಯಿಸ್ತೀನಿ ಸರ್ ನಾನು, ನಮ್ಮ ತಾತನ ಕಾಲದಿಂದ. ಒಟ್ಟಲ್ಲಿ ಲಾಭ ಅಂತ ಇಲ್ಲ? ಲಾಭ ಅಂತ ಇಲ್ಲ. ನೀ ಈಗ ಲಾಭ ಇದೆ, ನಮ್ಮ ಕರೆಕ್ಟಾಗಿ ಹತ್ತು ಜೋಪಾನ ಮಾಡ್ತಿಲ್ಲ ಸರ್. ಇವಾಗ ನೀವು ನಾಟಿ ಮೇಕೆ ಏನಾದರೆ ಕಸ್ಟಮರ್ ಕೇಳಿದ್ರೆ ಅಥವಾ ರೈತರು ಸಾಕೋರು ಕೇಳಿದ್ರೆ ನೀವು ಕೊಡ್ತೀರಾ ಸರ್? ನೀವು ಕೊಡ್ತೀವಿ ಸರ್, ನಾವು ನಾಟಿನ ಪ್ಯೂರ್ ನಾಟಿನೇ ಕೊಡ್ತೀವಿ. ಬಂದು ಕೇಳೋರು ನಮ್ಗೆ ಕೊಡ್ತೀವಿ, ಅವರು ಬದುಕ್ತೀವಿ, ನಾವು ಬದುಕ್ತೀವಿ. ಒಳ್ಳೆ ನಾಟಿ ನಮ್ಮ ಸಾಕಿರೋದು ಇಲ್ಲ ಸರ್, ನಾಟಿ. ಸರ್, ನೀವು ಏನು ಓದಿದ್ದೀರಾ? ನಾನು ಆಡನೆ ಮೇಯ್ತೀನಿ ಸರ್. ಚಿಕ್ಕ ವಯಸ್ಸಿಂದ ಏನು ಓದಿಲ್ವಾ ಸರ್? ಏನೂ ಇಲ್ಲ ಸರ್, ಬರೀ ಆಡಿ. ಅಂದರೆ ನೀವು ನಿಮ್ಮದು ವೃತ್ತಿ ಜೀವನನೇ ಆಡು ಮೇಯಿಸೋದು? ಆಡಿ ಆಡಿ ಸರ್, ಆಡಿ ಸರ್, ಕಸ ಸುರಿಯೋದು, ಆಡು ಮೇಯಿಸೋದು. ಸರ್, ಇವಾಗ ನೀವು ಬೇರೆ ಥರ ಫಾರ್ಮಿಂಗ್ ಮಾಡಿಕೊಂಡು ಶೆಡ್ಡಲ್ಲಿ ಮಾಡ್ಕೊಂಡು ಮಾಡ್ಬೋದಲ್ಲ ಸರ್ ನೀವು? ಮಾಡ್ಬೇಕು ಸರ್, ನಮ್ಗೆ ಜಾಗ ಇಲ್ಲ ಹೊರಗಡೆ ಜಾಗ, ನಮ್ಮ ಮನೇಲಿ ಅದ, ಊರಲ್ಲಿ ಊರ ಹತ್ರನೇ ಅಲ್ಲ, ನಮ್ಮ ಅಲ್ಲಿ ಇಷ್ಟಿನ ಗಂಟ ಬದುಕ್ತಿದ್ವು, ಇಷ್ಟಿನ ಗಂಟ ಇನ್ನು ಆಗೋದಿಲ್ಲ ಅಂದ್ಬಿಟ್ಟು ಈಗ ಇರೋನ ಜಾಬ್ ಅನ್ನಿಸ್ಕೊಂಡು ನಾವು ಮೇಯಿಸ್ತೀನಿ ಸರ್. ನಮ್ಮ ಮೇಕೆಗಳನ್ನ ಸೇಲ್ ಮಾಡಿದ್ರೆ ಉಂಡೆ ಲೆಕ್ಕ ಕೊಡ್ತೀರಾ ಅಥವಾ ಕೆ ಜಿ ಲೆಕ್ಕ ಕೊಡ್ತೀರಾ ಸರ್ ನೀವು? ಉಂಡೆ ಲೆಕ್ಕದಲ್ಲಿ ಕೊಡ್ತೀವಿ ಸರ್, ಕೆ ಜಿ ಲೆಕ್ಕದಲ್ಲಿ ಕೊಡ್ತೀವಿ ಸರ್. ಈ ಉಂಡೆ ಲೆಕ್ಕದಲ್ಲಿ 400 ಕೊಡ್ಬೇಕು ಸರ್, ಇಕ್ಕಟ್ಟೆ ಇತ್ತಲ್ಲಿ ಕಟ್ ಮಾಡಿ ಕೊಡ್ತೀನಿ ಅಂದರೆ 600 ರೂಪಾಯಿ ಕೊಡ್ಬೇಕು ಸರ್. ಬೇರೆ ಮರಿಗಳಿಗೂ ನಿಮ್ಮ ಮರಿಗಳಿಗೂ ಏನು ವ್ಯತ್ಯಾಸ ಸರ್? ಅಂದರೆ ನಾಟಿ ಮೇಕೆಗಳಿಗೂ ಫಾರಂ ಮೇಕೆಗಳಿಗೂ ಏನು ವ್ಯತ್ಯಾಸ ಸರ್? ನಮ್ಮದು ಪ್ಯೂರ್ ನಾಟಿ ಸರ್, ಇದು ನಾಟಿ ಆದಾಗ ಇದು ಒಳ್ಳೆ ರುಚಿ ಭತ್ತ, ಒಳ್ಳೆ ಮಟನ್ ತಿನ್ನೋಕ್ಕೂ ಚೆನ್ನಾಗದ, ಅದರಲ್ಲಿ ಒಂದು ಇಂಜೆಕ್ಷನ್ ಕೊಟ್ಟು ಬೋಧ ಮಾಡ್ತಾರ ಫಾರಂಲಿ ಸರ್. ನಮ್ಮವೇನು ಆ ಥರ ನಾಟಿ ಅಲ್ವಾ, ಕಾಡ್ಮೆ ಇಲ್ಲ, ಮೇಕೆಗಳು ಚೆನ್ನಾಗಿ ಮೇಯ್ತಾವ, ಹುಲ್ಲು ಸೊಪ್ಪು ಮೇಯ್ತಾವ, ಚೆನ್ನಾಗಿ ರುಚಿ ಭತ್ತ, ಚಿರ್ವಿ ಭತ್ತ, ಒಳ್ಳೆ ಕೈಲಾಪಲ್ಲಿ ಅಂಟದಿಲ್ಲ ಏನಿವೆ, ಚೆನ್ನಾಗಿರ್ಬೋದು, ಆರೋಗ್ಯ ಇರ್ಬೋದು.